ಎಲೆಕ್ಷನ್ ಹೊತ್ತಲ್ಲೇ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಸಂಕಷ್ಟ ತರುತ್ತಾ ಮುಡಾ ಕೇಸ್ ಅಂತ. ಮುಡಾ ಕೇಸ್ನಲ್ಲಿ ಎ ಟು ಬಳಿಕ ಎ ಒನ್ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಎ ಟು, ಎ ತ್ರೀ, ಎ ಫೋರ್ ಅಂದರೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಎ ಟು ಆಗ್ತಾರದಲ್ಲಿ ಆರೋಪಿ ನಂಬರ್ ಎರಡು. ಇನ್ನು ಎ ತ್ರೀ, ಎ ಫೋರ್ ಗೊತ್ತೇ ಇದೆ, ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಅವರಿದ್ದಾರಲ್ಲ, ಇವರೆಲ್ಲರದ್ದು ಕೂಡ ವಿಚಾರಣೆ ಮಾಡಿ ಆಗಿದೆ. ಈಗ ಉಳ್ಕೊಂಡಿರೋದು ಯಾರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ, ಮೊದಲ ಆರೋಪಿ ಅಂತ ಹೇಳಿದ್ರೆ ಅವರ ಒಂದು ದೂರಿನ ಪ್ರಕಾರವಾಗಿ ಎ ಒನ್ ಅಂತ ಬಂದರೆ ಸಿದ್ದರಾಮಯ್ಯ ಅವರು, ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಇದೀಗ ನೋಟಿಸನ್ನು ಕೊಡುತ್ತಾ? ಪಾರ್ವತಿ ಅವರ ಬಳಿಯಿಂದನೇ ಸಾಕಷ್ಟು ಮಾಹಿತಿಯನ್ನು ಲೋಕಾಯುಕ್ತ ಒಂದು ಕಡೆ ಕಲೆ ಹಾಕಿದ್ದಾರೆ. ಇದಾದ ಮೇಲೆ ಇದೇ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನು ಕೂಡ ತನಿಖೆ ಮಾಡಬಹುದಾಗತ್ತೆ. ತನಿಖೆ ಚುರುಕು ಮಾಡಲೇಬೇಕು. ಒಂದು ತನಿಖೆ ಯಾವೊಬ್ಬ ಆರೋಪಿಯ ವಿಚಾರಣೆ ಮುಗಿಯದೇ ಪೂರ್ಣ ಆಗಲ್ಲ. ಎಲ್ಲ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡಲೇಬೇಕಾಗತ್ತೆ. ಆ ಆರೋಪಿಗಳ ಹೇಳಿಕೆಯನ್ನು ಪಡೆದುಕೊಳ್ಳಬೇಕಾಗತ್ತೆ, ದಾಖಲಿಸಬೇಕಾಗತ್ತೆ. ಅವರ ಪಾತ್ರ ಇದೆಯಾ ಇಲ್ಲವಾ, ಮತ್ತು ಅವರು ತನಿಖಾ ಕಾಲದಲ್ಲಿ ಯಾವೆಲ್ಲ ಅಂಶಗಳನ್ನು ಅವರು ಮನಗಂಡರು, ಮತ್ತು ಆರೋಪಿಗಳಿಂದ ಯಾವ ಮಾಹಿತಿಯನ್ನು ಪಡ್ಕೊಂಡ್ರು, ಎರಡು ಕೂಡ ಉಲ್ಲೇಖ ಆಗುತ್ತೆ. ಯಾವುದೇ ಕೇಸಲ್ಲಾದರೂ ಅಷ್ಟೇ ಚಾರ್ಜ್ ಶೀಟ್ ರೂಪದಲ್ಲಿ ಅದು ಆಚೆ ಬರುತ್ತೆ, ಯಾರ್ಯಾರ ಪಾತ್ರ ಏನು ಅಂತ ಹೇಳಿ. ಸೊ ಹಾಗಾಗಿ ಲೋಕಾಯುಕ್ತ ಇದೀಗ ಸಿದ್ದರಾಮಯ್ಯವರನ್ನು ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಯಾವಾಗ ಅಂತ ಗೊತ್ತಿಲ್ಲ. ಸದ್ಯಲ್ಲದೆ ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಅವರ ವಿಚಾರಣೆ ಮುಗಿದಿದೆ. ಲೋಕಾಯುಕ್ತರು ಮಾಡಿದ್ದಾರೆ, ಅದನ್ನು ಮೊನ್ನೆ ನೋಟಿಸನ್ನು ಕೊಟ್ಟು ನಿನ್ನೆ ವಿಚಾರಣೆ ನಡೆಸಿದ್ದಾರೆ ಅಧಿಕಾರಿಗಳು. ಗೋಪ್ಯ ಸ್ಥಳದಲ್ಲಿ ಸತತ 3 ಗಂಟೆಗಳ ಕಾಲ ಪ್ರಶ್ನೆಗಳ ಸುರಿಮಳೆನೇ ಅವರಿಗೆ ಆಗಿತ್ತು. ಲೋಕಾಯುಕ್ತ ಪ್ರಶ್ನೆಗೆ ಸಮರ್ಪಕ ಉತ್ತರವನ್ನು ಸಿ ಎಂ ಅವರ ಪತ್ನಿ ಪಾರ್ವತಿಯವರು ಕೊಟ್ಟಿದ್ದಾರೆ. ಪೂರಕ ದಾಖಲೆಗಳ ಜೊತೆಗೇ ನೋಡಿ, ಅವರು ಪಾರ್ವತಿಯವರು ಸುಮ್ಮನೆ ಬಂದಿರಲಿಲ್ಲ. ಯಾಕಂದರೆ 2010 ಆಚೆಗೆ ಪಾರ್ವತಿಯವರ ಪಾತ್ರ ಇರೋದು ಅಂತ, 2010 ಆ ಜಮೀನಿಗೂ ಇವ್ರಿಗೂ ಸಂಬಂಧ ಇರಲಿಲ್ಲ. ಅವಾಗೇನಿದ್ರು ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು, ಬೇರೆ ಇತರರು ಯಾರಿದ್ರು ಇವ್ರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ, ಅವರು ವಿಚಾರಣೆ ಮಾಡಿಕೊಂಡ್ರು. ಈಗ ವಿಚಾರಣೆಯ 2ನೇ ಭಾಗ ಇದೆಯಲ್ಲ, ಇದರಲ್ಲಿ ಪಾರ್ವತಿ ಅವರ ವಿಚಾರಣೆ ಆಯಿತು. ಅವರು ಪೇಪರ್ಗಳ ಸಮೇತ ಯಾವಾಗ ತಮಗೆ ದಾನವಾಗಿ ಬಂತು, ಯಾವ ಜಮೀನು ಬಂತು, ತಾವು ಯಾವಾಗ ಆ ಒಂದು ಜಾಗವನ್ನು ಮುಡಾದವರು ಯಾವಾಗ ಅದನ್ನು ವಶಪಡಿಸಿಕೊಂಡ್ರು, ತಾವು ಯಾವಾಗ ಅರ್ಜಿಯನ್ನು ಹಾಕ್ಕೊಂಡಿದ್ವಿ, ತಮಗೆ ಎಲ್ಲಿ ಸೈಟ್ ಅಲಾಟ್ ಆಯಿತು, ಈ ಎಲ್ಲ ವಿಚಾರವನ್ನು ಕೂಡ ದಾಖಲೆಯ ಸಮೇತವಾಗಿ ಪಾರ್ವತಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ನಿಮಗೆ ಕೆಸರೆ ಸರ್ವೆ ನಂಬರ್ 464.16 ಎಕರೆ ಭೂಮಿ ಬಗ್ಗೆ ಗೊತ್ತಾ ನಿಮಗೆ? ನಿಮ್ಮಣ್ಣ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂಮಿ ಖರೀದಿ ಮಾಡಿದ್ದರ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ನಿಮ್ಮಣ್ಣ ಕೊಟ್ಟಿದ್ದಂಥ ಭೂಮಿಯ ಬೆಲೆ ನಿಮಗೆ ಗೊತ್ತಿತ್ತಾ? 2010 ನಿಮಗೆ ಭೂಮಿಯನ್ನು ದಾನ ಮಾಡಿದಾಗ ನೀವು ಅದರ ಬಗ್ಗೆ ವಿಚಾರಣೆ ಮಾಡಿಕೊಂಡ್ರಾ? ಯಾವ ಸ್ಥಳದಲ್ಲಿ ರಿಜಿಸ್ಟರ್ ಆಯಿತದು? ನಿಮ್ಮ ಭೂಮಿ ಮುಡಾ ಸ್ವಾಧೀನ ಮಾಡಿಕೊಂಡಿದ್ದು ನಿಮಗೆ ತಿಳಿದಿತ್ತಾ? ನಿಮ್ಮ ಭೂಮಿಗೆ ಬದಲಿ ಭೂಮಿಯನ್ನು ನೀವು ಕೇಳಿಕೊಂಡಿದ್ರಾ, ಅಥವಾ ಹಣನೇ ನೀವು ಕೇಳಿದ್ರಾ? ಬದಲಿ ಸೈಟ್ ತೆಗೆದುಕೊಳ್ಳಿ ಅಂತ ನಿಮಗೆ ಸಲಹೆ ಕೊಟ್ಟಂಥವ್ರು ಯಾರು? 14 ಸೈಟ್ ಪಡೆದುಕೊಳ್ಳಲು ನೀವೇ ನೇರವಾಗಿ ಅರ್ಜಿಯನ್ನು ಹಾಕಿದ್ರಾ? ಅರ್ಜಿಯಲ್ಲಿ ಇರತಕ್ಕಂಥ ಸಹಿ ನಿಮ್ಮದೇನಾ, ಅಥವಾ ಬೇರೆಯವರು ಯಾರಾದರೂ ನಿಮ್ಮ ಪರವಾಗಿ ಸೈನನ್ನು ಮಾಡಿದ್ರಾ? ದಾನಪತ್ರದ ಅಸಲಿ ದಾಖಲಾತಿಗಳು ನಿಮ್ಮ ಬಳಿ ಈಗಲೂ ಇದೆಯಾ? 14 ಸೈಟ್ಗಳ ಅಸಲಿ ದಾಖಲಾತಿಗಳು ನಿಮ್ಮ ಬಳಿ ಇದೆಯಾ? ಈ ರೀತಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಎಲ್ಲದಕ್ಕೂ ಕೂಡ ಪಾರ್ವತಿಯವರು ದಾಖಲೆಗಳ ಸಮೇತ ಉತ್ತರವನ್ನು ಕೊಟ್ಟಿದ್ದಾರೆ. ಡಿಟಸ್ ಕೊಡಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಸಿದ್ದರಾಮಯ್ಯ ಅವರ ವಿಚಾರಣೆ ಯಾವಾಗ ಅಂತ ಈಗ ಒಂದು ಪ್ರಶ್ನೆ ಇರತಕ್ಕಂಥದ್ದು. A2, A3, A4 ಎಲ್ಲರ ವಿಚಾರಣೆ ಕೂಡ ಮುಗಿದಿದೆ. ಅಗತ್ಯವಿದ್ದಲ್ಲಿ ಮತ್ತೂ ಕೂಡ ಕರೆಸ್ಕೊಳ್ಬಹುದಾಗತ್ತೆ, ಮತ್ತೆ ರಿಕಾಲ್ ಮಾಡಬಹುದು ಅವರನ್ನು. ಆದರೆ ಸಿದ್ದರಾಮಯ್ಯ ಅವರ ವಿಚಾರಣೆ ಯಾವಾಗ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. A1 ವಿಚಾರಣೆ ಮುಗಿಯದೆ ತನಿಖೆ ಅಂತೂ ಮುಗಿಯಲ್ಲ. ಸೊ ಏನಾದರೂ ಐಡಿಯಾ ಇದೆಯಾ ಇದ್ರ ಬಗ್ಗೆ? ನಮಗದು ಈಗಾಗಲೇ ಏನು ಇರುವಂತಹ ಮಾಹಿತಿ ಪ್ರಕಾರ ಸದ್ಯದಲ್ಲೇ ಸಿದ್ದರಾಮಯ್ಯವರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಉಲ್ಟಾ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥ ಅಂದ್ರೆ FIR ಏನು ಈಗ ದಾಖಲು ಮಾಡ್ಕೊಳ್ಳಲಾಗಿದೆ, 4 ಆರೋಪಿಗಳು ಅಂತ ಏನು ಗುರುತಿಸಲಾಗಿದೆ, ಆ 4 ಕೂಡ ಉಲ್ಟಾ ತನಿಖೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಅದರಂತೆಯೇ ಈಗ A4 ಆಯ್ತು, A3 ಆಯ್ತು, ಜೊತೆಗೆ A2 ಕೂಡ ನಿನ್ನೆ ಆಗಿರ್ತಕ್ಕಂಥದ್ದು. ಇನ್ನ ಬಾಕಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನ್ A1 ಇದ್ದಾರೆ ಅವರನ್ನ ವಿಚಾರಣೆಗೊಳಪಡಿಸುವಂತ ಕೆಲಸ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯವರಿಗೆ ನೋಟಿಸ್ ಅನ್ನ ಕೊಡುವ ಮುಖಾಂತರ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ವಿಚಾರಣೆ ಕರೆಸ್ಕೊಳ್ತಾರ, ಅಥವಾ ಮುಖ್ಯಮಂತ್ರಿಗಳು ಇರುವಂತಹ ಸ್ಥಳದಲ್ಲಿ ಈಗ ಏನು ನಿನ್ನೆಯಷ್ಟೇ ಏನು ಗೌಪ್ಯವಾಗಿ ಪಾರ್ವತಿ ಸಿದ್ದರಾಮಯ್ಯವರ ಒಂದು ವಿಚಾರಣೆ ಏನ್ ನಡೆದಿದೆ ಅದೇ ರೀತಿಯಲ್ಲಿ ನಡೆಸ್ತಾರ ಅನ್ನೋದು ಈಗ ಕುತೂಹಲ ಇರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಯಾವಾಗ ಯಾವ ಕ್ಷಣದಲ್ಲಿ ಅವರಿಗೆ ಆ ನೋಟಿಸ್ ಅನ್ನು ಕೊಡಲಾಗುತ್ತೆ ಅನ್ನೋದು ಮುಖ್ಯವಾದಂತಹ ಒಂದು ಅಂಶ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಿನ್ನೆ ಏನು ಪಾರ್ವತಿ ಸಿದ್ದರಾಮಯ್ಯವರ ಒಂದು ವಿಚಾರಣೆ ನಡೆದಿದೆ, ಆ ವಿಚಾರಣೆಯ ಸಂದರ್ಭದಲ್ಲಿ ಪಾರ್ವತಿ ಸಿದ್ದರಾಮಯ್ಯವರಿಗೆ ಅವರ ಸಹೋದರ ಏನು ಆ ಒಂದು ಜಮೀನನ್ನ ದಾನವಾಗಿ ಕೊಡ್ತಾರೆ ಅರಿಶಿನ ಕುಂಕುಮಕ್ಕೆ, ಆ ಒಂದು ಸಂದರ್ಭದಿಂದಲೂ ಕೂಡ ಪಾರ್ವತಿ ಸಿದ್ದರಾಮಯ್ಯವರ ಬಳಿ ಇದ್ದಂತಹ ಎಲ್ಲ ದಾಖಲೆಗಳ ಸಮೇತವಾಗಿ ಅವರು ಹಾಜರಾಗಿ ಅವರಿಗೆ ಏನು SP ಉದೇಶ್ವರ್ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಮತ್ತೆ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಈಗೇನು ಮೂರರನ್ನ
ಆ ವಿಚಾರಣೆ ಮಾಡಲಾಗಿದೆ, ಅವರನ್ನು ಕರೆಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ರೆ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿ ಇರತಕ್ಕಂಥದ್ದು ರಾಜ್ಯದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ಒಂದು ಮೂಡಾದಲ್ಲಿ ಆರೋಪ ಪ್ರಮುಖವಾಗಿ ಕೇಳಿಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳ ಒಂದು ಪ್ರಭಾವ ಇರತಕ್ಕಂಥ ಪ್ರಭಾವ ಇದೆ ಅನ್ನೋ ಒಂದು ಮಾತು ಏನಿದೆ. ಹೀಗಾಗಿಯೇ ಮುಖ್ಯಮಂತ್ರಿಗಳಿಗೆ ಯಾವಾಗ ನೋಟಿಸ್ ಕೊಡ್ತಾರೆ ಅನ್ನೋದು ಕುತೂಹಲ ಇರತಕ್ಕಂಥದ್ದು. ಆದ್ರೆ ಉದೇಶ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸದ್ಯದಲ್ಲೇ ಅವರಿಗೆ ನೋಟಿಸ್ ಅನ್ನು ಕೊಡಲಾಗುತ್ತೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಅವರ ಒಂದು ಆ ಮಾರ್ಗದರ್ಶನದಂತೆ ಅವರಿಗೆ ನೋಟಿಸ್ ಅನ್ನು ಮುಖಾಂತರ ವಿಚಾರಣೆ ಒಂದು ಕೆಲಸವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್.